ಸಿಎಂ ಮನಸ್ಸಿಗೆ ನೋವಾಗಿರಬೇಕು. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಸಿಎಂ ಬಗ್ಗೆ ಏನೇನೋ ಮಾತನಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ಪ್ರಸ್ತಾಪ ಹೈಕಮಾಂಡ್ ಮುಂದಿಲ್ಲ, ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಭೈರತಿ ಬಸವರಾಜ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಇವತ್ತು ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ. ನಿನ್ನೆ ಸುದ್ದಿ ಮಾಧ್ಯಮದ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ರು. ಅದು ಯಾಕೆ ಹೇಳಿದ್ರು ಏನೋ ನನಗೂ ಕೂಡ ಗೊತ್ತಾಗಿರಲಿಲ್ಲ. ಈಗ ಕೇಳಿದ ಸಂದರ್ಭದಲ್ಲಿ ಪಾಪ ಕೆಲವು ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿಯಾಗಿ ಪದೇ ಪದೇ ಯಾರೋ ಕೆಲವರು ರಾಜೀನಾಮೆ ಕೊಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನೊಂದು ಈ ಥರ ಆಗಿ ಮಾತಾಡಿದ್ರು ಅಂತ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು 2 ವರ್ಷಗಳ ಕಾಲ ರಾಜ್ಯದಲ್ಲಿ ಅವರೇ ಅಧಿಕಾರ ಅವಧಿಯನ್ನು ಮುಗಿಸಿ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುದ್ರ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ. ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ಅವ್ರು ನಂಬಿ ಎಲ್ಲ ಕಡೆ ಬಂದಿದ್ರಿ. ಹೌದು ನೋಡಿದ್ರೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಂಬಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಅವರು ಯಾವತ್ತೂ ಕೂಡ ನಮ್ಮನ್ನೆಲ್ಲರೂ ಕೂಡ ಕೈ ಬಿಡದ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಮುಂದೇನು ಕೂಡ ರಕ್ಷಣೆ ಮಾಡ್ತಾರೆ.